ಹಲೋ ಎವ್ರಿವಾನ್, ವೆಲ್ಕಮ್ ಟು ಪ್ರತಿಕಾಸ್ ರೆಸಿಪಿ ಚಾನಲ್. ಇವತ್ತು ನಾನು ಬಂಗುಡೆ ಮೀನನ್ನು ರವಾ ಹಾಕಿ ತವಾ ಫ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿ ಆಯಿಲ್ ಹಾಕದೆ ಕ್ರಿಸ್ಪಿಯಾಗಿ ಬಂಗುಡೆ ಮೀನಿನ ರವಾ ಫ್ರೈನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಎರಡು ಬಂಗುಡೆ ಮೀನನ್ನು ತಗೊಂಡು ಒಂದರಲ್ಲಿ ಮೂರು ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇವಾಗ ಫ್ರೈಗೆ ಮಸಾಲವನ್ನು ರೆಡಿ ಮಾಡಿಕೊಳ್ಳೋಣ. ಅರ್ಧ ಟೀಸ್ಪೂನ್ ಆಗುವಷ್ಟು ಉಪ್ಪು, ಎರಡು ಟೀಸ್ಪೂನ್ ಚಿಲ್ಲಿ ಪೌಡರ್, ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ, ಕಾಲು ಟೀಸ್ಪೂನ್ ಅರಶಿನ ಪೌಡರ್, ಒನ್ ಟೀಸ್ಪೂನ್ ಕೊತ್ತಂಬರಿ ಪೌಡರ್, ಕಾಲು ಟೀಸ್ಪೂನ್ ಜೀರಿಗೆ ಪೌಡರ್, ಒನ್ ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ ಮಸಾಲ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒನ್ ಟೀಸ್ಪೂನ್ ಕಾರ್ನ್ ಫ್ಲೋರ್, ಒಂದಂಟು ಬೇವಿನ ಎಲೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೇವಿನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ಮಸಾಲ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಲಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೊಳ್ಬೋದು. ಲಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಗಟ್ಟಿಯಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹುಳಿ ಖಾರನ ಇವಾಗ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮಸಾಲವನ್ನು ಇಷ್ಟು ದಪ್ಪವಾಗಿ ಮಾಡ್ಕೊಳ್ಬೇಕು. ತೆಳುವಾಗಿ ಮಸಾಲ ಮಾಡಿಕೊಂಡ್ರೆ ಮೀನಿಗೆ ಸರಿಯಾಗಿ ಅಂಟ್ಕೊಳ್ಳಲ್ಲ. ಇವಾಗ ಫಿಶ್ ಫ್ರೈ ಮಸಾಲ ರೆಡಿಯಾಗಿದೆ. ಮೀನಿಗೆ ಈ ಮಸಾಲವನ್ನು ಚೆನ್ನಾಗಿ ಹಚ್ಕೊಳ್ಳೋಣ. ಈ ರೀತಿ ಮಸಾಲವನ್ನು ಚೆನ್ನಾಗಿ ಮೀನಿನೊಳಗಡೆ ಎಲ್ಲ ದಪ್ಪವಾಗಿ ಹಚ್ಕೊಳ್ಬೇಕು. ಇದೇ ರೀತಿ ಎಲ್ಲ ಮೀನಿಗೂ ಮಸಾಲವನ್ನು ಹಚ್ಕೊಳ್ಳೋಣ. ಮಸಾಲವನ್ನು ಹಚ್ಚಿ ಆದಮೇಲೆ ಒಂದು ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಇವಾಗ ಒನ್ ಅವರ್ ಮ್ಯಾರಿನೇಟ್ ಆಗಿದೆ. ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಇವಾಗ ಇದಕ್ಕೆ ರವಾ ಹೂಡಿ ಫ್ರೈ ಮಾಡ್ಕೊಳ್ಳೋಣ. ಮೀನಿಗೆ ರವಾನ ಜಾಸ್ತಿ ಕೋಟಿಂಗ್ ಮಾಡ್ಕೊಳ್ಬಾರ್ದು, ಉಪ್ಪು ಹುಳಿ ಖಾರ ಕಡಿಮೆ ಅನಿಸುತ್ತೆ. ಲೈಟಾಗಿ ಈ ರೀತಿ ರವಾನ ಹೂಡಿಟ್ಕೊಳ್ಬೇಕು. ಇದೇ ರೀತಿ ಎಲ್ಲ ಮೀನಿಗೂ ರವಾನ ಹೂಡಿಟ್ಕೊಳ್ಳೋಣ. ಎಲ್ಲ ಮೀನಿಗೂ ರವಾನ ಹೂಡಿಟ್ಕೊಂಡಿದ್ದೀನಿ. ರವಾ ಹೂಡಿದ ತಕ್ಷಣ ಫ್ರೈ ಮಾಡ್ಕೊಳ್ಬಾರ್ದು, ಒಂದು 5-10 ನಿಮಿಷ ಹಾಗೆ ಬಿಡಬೇಕು. ರವಾ ಹೂಡಿದ ತಕ್ಷಣ ಫ್ರೈ ಮಾಡಿದರೆ ರವಾ ಕೋಟಿಂಗ್ ಎಲ್ಲ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ಒಂದು 5-10 ನಿಮಿಷ ರವಾ ಹೂಡಿ ಹಾಗೆ ಬಿಟ್ಟಿದ್ದೀನಿ. ಇವಾಗ ತವಾ ಫ್ರೈನ ಮಾಡ್ಕೊಳ್ಳೋಣ. ತವಾ ಬಿಸಿಯಾಗಿದೆ. ಇದಕ್ಕೆ 2 ಟೀಸ್ಪೂನ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ರವಾ ಹೂಡಿಟ್ಕೊಂಡಿರೋ ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮೀನನ್ನು ತವಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೀಸ್ಪೂನ್ ಆಯಿಲನ್ನು ಹಾಕ್ಕೊಂಡು 3-4 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒನ್ ಸೈಡ್ ಇದು ಫ್ರೈ ಆಗಿದೆ. ನಿಧಾನವಾಗಿ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತಿರುಗಿಸಿ ಹಾಕ್ಕೊಂಡಾದಮೇಲೆ 3-4 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಸೈಡು ಫ್ರೈ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಮೀನು ತಿನ್ನಲಿಕ್ಕೆ ಹಸಿಯಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಎಲ್ಲ ಸೈಡ್ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೀಸ್ಪೂನ್ ಆಯಿಲನ್ನು ಹಾಕ್ಕೊಂಡು ಇದೇ ರೀತಿ ಎಲ್ಲ ಸೈಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫಿಶ್ ಚೆನ್ನಾಗಿ ಫ್ರೈ ಆಗಿದೆ. ಜಾಸ್ತಿ ಆಯಿಲ್ ಕೂಡ ಹಾಕದೆ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ರವಾ ಕೋಟಿಂಗ್ ಕೂಡ ಬಿಟ್ಕೊಂಡಿಲ್ಲ. ಬಂಗುಡೆ ಮೀನಿನ ರವಾ ಫ್ರೈ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ ಈ ಬಂಗುಡೆ ಮೀನಿನ ರವಾ ಫ್ರೈ. ಬಂಗುಡೆ ಮೀನಿನ ರವಾ ಫ್ರೈನ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.